ಮಾಧ್ಯಮದವರು ಕೂಡ ಬಂದು ಇದನ್ನ ಒಂದು ಪ್ರಚಾರಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನಮಗ್ ಕೂಡ ನೋವಾಗ್ತದೆ. ಯಾರ್ದಾದ್ರೂ ಒಬ್ಬ ಮಂತ್ರಿಗಳ ಮಕ್ಕಳದು ಮದುವೆಗಿದ್ವಿ ಆದ್ರೆ ಅದನ್ನೇ ಒಂದು 3 ಅವರ್ ಎಪಿಸೋಡ್ ಅನ್ನು ಮಾಡಿಕೊಂಡು ಮಾಧ್ಯಮದವರು ತೋರಿಸ್ತಾ ಇರ್ತೀವಿ. ಏನಿವತ್ತು ನಮ್ಮ ರಾಜುಗೌಡ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ. ಏನು ಅವರು ಅವ್ರ ಮನೆಗೋಸ್ಕರ ಏನ್ ಮಾಡ್ತಿಲ್ಲ. ಒಬ್ಬ ಮೇಲು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಏನು ಹತ್ತಿಕೊಂಡ ಜಾಗ ನಮ್ಮ ಗಣವೃತ್ತ ಉಚ್ಚ ನ್ಯಾಯಾಲಯ ಹತ್ಕೊಂಡದನ್ನ ನೀವು ಸರ್ಕಾರದಲ್ಲಿ ನೀವು ಬಗೆಹರಿಸ್ಕೊಂಡ್ಬನ್ನಿ ಅಂತ ಕೂಡ ಹೇಳಿದ್ರು. ನಮ್ಮ ಈ ಸರ್ಕಾರ ಏನು ಈ ಒಂದು ಜಾಗಕ್ಕೆ ಸತತವಾಗಿ ವರ್ಷಾನುಗಟ್ಟಲೆ ಹೇಳ್ಕೊಂಡ್ಬಂದಿರ್ತಕ್ಕಂಥ ನಮ್ಮ ರಾಜುಗೌಡರು ಇವತ್ತು ಎಲ್ಲ ದಾಖಲೆಗಳನ್ನ ಒಬ್ಬ ಮಾಧ್ಯಮದ ಮುಂದೆ ಪತ್ರಕರ್ತರ ಮುಂದೆ ಎಲ್ಲ ಕೂಡ ವೇದಿಕೆ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೆ ಅವರೆಲ್ಲ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ಕೂಡ ವೇದಿಕೆ ಮುಂಭಾಗದಲ್ಲಿ ಇದ್ರು ಕೂಡ ಯಾವೊಬ್ಬ ಮಾಧ್ಯಮದವರು ಕೂಡ ಬಂದು ಇದನ್ನ ಒಂದು ಪ್ರಚಾರಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನಮಗ್ ಕೂಡ ನೋವಾಗ್ತದೆ. ಯಾರ್ದಾದ್ರೂ ಒಬ್ಬ ಮಂತ್ರಿಗಳ ಮಕ್ಕಳದು ಮದುವೆಗಿದ್ವಿ ಆದ್ರೆ ಅದನ್ನೇ ಒಂದು 3 ಅವರ್ ಎಪಿಸೋಡ್ ಅನ್ನು ಮಾಡಿಕೊಂಡು ಮಾಧ್ಯಮದವರು ತೋರಿಸ್ತಾ ಇರ್ತೀರಿ. ಯಾಕಂದ್ರೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕಾದ್ರೆ ತಾವು ಮಾಧ್ಯಮದವರು ಮತ್ತೆ ಪತ್ರಿಕೆಯವರು ಬಂದು ಈ ಒಂದು ಹೋರಾಟವನ್ನ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ನಾವು ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ಹಾಗೆ ಏನು ನಮ್ಮ ರಾಜೇಗೌಡರ ನೇತೃತ್ವದಲ್ಲಿ ಸತತವಾಗಿ ಎಷ್ಟೋ ವರ್ಷಗಳಿಂದ ಈ ಒಂದು ಒಂದು ಹೋರಾಟವನ್ನ ಹತ್ಕೊಂಡು ಅವ್ರೇನು ಅವ್ರ ಮನೆಗೋಸ್ಕರ ಏನ್ ಕೇಳ್ತಿಲ್ಲ. ಉಷ್ಣವರ್ಧನ ಅಭಿಮಾನಿಗಳ ಎಲ್ಲ ಒಬ್ಬ ಕಾರ್ಯಕರ್ತನಾಗ ಅವರು ಕೂಡ ಎಲ್ಲ ಅಭಿಮಾನಿಗಳಿಗೋಸ್ಕರ ನಮ್ಮ ಬೆಂಗಳೂರಿನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂತ ಅವರಿಗೆ ನಾವು ವೈಭವ ಕರ್ನಾಟಕ ಕರ್ನಾಟಕ ಸಹರ್ಪಣ ಒಕ್ಕೂಟ ನಮ್ಮ ನಟರಾಜವರು ನಮ್ಮ ಮೇಲ್ಕೋಟೆ ಬೆಟ್ಸ್ವಾಮೇಗೌಡರು ನಮ್ಮ ಕ್ರಾಂತಿರಾಜ್ ಅವರು ಎಲ್ಲ ನಮ್ಮ ಎಲ್ಲ ಹೋರಾಟಗಾರರು ಈ ಹೋರಾಟಗಾರರೆಲ್ಲ ಇದ್ರಿ ನೀವೆಲ್ಲ ಕೂಡ ನಾವು ಕೂಡ ಅವ್ರ ಜೊತೆ ನಿಂತು ಈ ಹೋರಾಟ ಗೆಲ್ಲುವರು ಕೂಡ ನಾವು ಅವ್ರ ಜೊತೆ ಸದಾ ಸಿದ್ಧವಾಗಿ ನಿಂತಿರ್ತೀವಿ. ಮತ್ತೆ ಮುಂದೆ ಏನು ಬುಧವಾರ ಬೆಳಿಗ್ಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಎಲ್ಲ ನಮ್ಮ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ಮತ್ತೆ ಎಲ್ಲ ಸಂಘಟನೆಯವರು ಸೇರಿ ಈ ಒಂದು ಚಲನಚಿತ್ರ ಮಂಡಳಿಗೆ ಬೀಗವನ್ನು ಹಾಕುವಂತ ಕೆಲಸವನ್ನು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಎಲ್ಲ ಕೂಡ ನೀವೆಲ್ಲ ಬಂದು ನಮ್ಮ ಜೊತೆ ನಿಲ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿ ಪ್ರಾರ್ಥನೆ ಮಾಡ್ತೇನೆ. ಈ ಹೋರಾಟ ಗೆಲ್ಲುವರೆಗೂ ಕೂಡ ನಾವು ಬೇರಿಲ್ಲ. ರಾಜೀವ್ಗೌಡರ ಜೊತೆ ನಾವೆಲ್ಲ ಕೂಡ ನಿಂತು ಅವ್ರ ಜೊತೆ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.